ಇದು ಆಶಾ ಮುಂದೆ ಕತೆ ಅಧಿಕ ಸಂಬಂಧ ಪಟ್ಟಂಗೆ ಏನು ಪರಿಹಾರ ಘೋಷಣೆ ಆಯಿತು, ಪರಿಹಾರ ಕೊಡಲಿ ಬಂದಿದೆ ಅಂತ. ಮುಸಲ್ಮಾನರು ಯಾರು ಸುತ್ತದಲ್ಲೂ ಕೂಡ ಈ ರೀತಿಯಲ್ಲಿ ಯಾರು ಕೂಡ ಪರಿಹಾರ ಕೊಟ್ಟಿಲ್ಲ ಸರ್ಕಾರ ಬರಬೇಕು ಅನ್ನೋದು ಆಹ್ವಾನ ಮಾಡಿ. ನಾನಿಷ್ಟು ಮಾತ್ರ ಹೇಳ್ತೇನೆ, ನಿಜ ಹರ್ಷ ಕೊಲೆ ಸಂದರ್ಭದಲ್ಲಿ 25 ಲಕ್ಷ ರೂಪಾಯಿ ಅವ್ರ ಮನೆ ಬಡತನದ ನೋಟ್ ಕೊಟ್ಟಿದ್ದು ಹೌದು. ನಾನು ಕೇಳ್ತೀನಿ ಸಿದ್ದರಾಮಯ್ಯನವರಿಗೆ, ನೀನು ವಿಧಾನಸಭೆಯಲ್ಲಿ ತಾವು ಬೇರೆ ಬೇರೆಯವರೆಲ್ಲರೂ ಕೂಡ ಅಷ್ಟೇ ಹಣ ಕೊಡಬೇಕು, ಪರಿಹಾರ ಕೊಡಬೇಕು ಅಂತ ಕೇಳಿದ್ರಲ್ಲ, ಅದನ್ನು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರೆ ಅವ್ರು ಪರಿಶೀಲನೆ ಮಾಡಿಕೊಡಬಹುದು, ಕೊಡಬಾರ್ದು ಅಂತ ಹೇಳಿದ್ರೆ ಕೊಡಲಿ, ನಾನು ಕೂಡ ಅದು ರೆಕಮೆಂಡ್ ಮಾಡ್ತೇನೆ. ಆದರೆ ನಾನು ಅವ್ರು ವಾಪಸ್ ಕೇಳ್ತೇನೆ, ನೀವು ಮುಖ್ಯಮಂತ್ರಿ ಆಗಿದ್ರಲ್ಲ ಸಿದ್ದರಾಮಯ್ಯನವರೇ, ನಿಮ್ಮ ಕಾಲದಲ್ಲಿ 23 ಜನ ಹಿಂದೂ ಯುವಕರ ಕಗ್ಗೊಲೆಗಳಾಯ್ತಲ್ಲ, ಆ ಕಗ್ಗೊಲೆ ಆಗಿದ್ದಂಥ ಕಾರ್ಯಕರ್ತರು ಪಟ್ಟಿ ಕೊಡಿ, ಮತ್ತು ಆ 23 ಜನಕ್ಕೂ ಎಷ್ಟೆಷ್ಟು ಪರಿಹಾರ ಕೊಟ್ಟಿದ್ದೀರಲ್ಲ, ಸಮಾನವಾಗಿ ಕೊಟ್ಟಿದ್ದೀರಾ, ಕೊಟ್ಟೇ ಇರು, ಅದೊಂದು ಬಹಿರಂಗ ಮಾಡಿ. ಪರಿಹಾರದಲ್ಲೂ ರಾಜಕಾರಣ ಮಾಡುವಂಥ ವ್ಯವಸ್ಥೆ ಇದೆಯಲ್ಲ, ಇದನ್ನು ನಾನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಮೀಡಿಯಾ ಅವರು ಮೀಡಿಯಾನು ಟೀಕೆ ಮಾಡಿದ್ದಾರೆ, ನನ್ನ ಮಾತನ್ನ ತಿರ್ಚಿದ್ದಾರೆ ಅಂತ. ಸ್ವಾಮಿಗಳನ್ನು ಟೀಕೆ ಮಾಡಿದ್ದಾರೆ, ನಾನು ಬಹಳ ದೊಡ್ಡ ದೊಡ್ಡ ಸ್ವಾಮಿಗಳು ಇದನ್ನು ಖಂಡನೆ ಮಾಡಿಲ್ಲ, ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸಣ್ಣ ಸಣ್ಣ ಸ್ವಾಮಿಗಳು ನನ್ನನ್ನು ಖಂಡನೆ ಮಾಡಿದ್ದಾರೆ ಅಂತ. ಅಂದರೆ ಈ ದೊಡ್ಡ ಸ್ವಾಮಿ ಸಣ್ಣ ಸ್ವಾಮಿ ಅಂತ ಯಾವ ಲೆಕ್ಕದಲ್ಲಿ ನೀವು ತೀರ್ಮಾನ ತಗೋತೀರಿ? ಆ ಮಠದ ಆಸ್ತಿಗಳ ಮೇಲೆ ದಯವಿಟ್ಟು ಈ ವೀರಶೈವ ಸಮಾಜ ಒಡೆದಾಕ ಆಯ್ತು. ನೀವು ವೀರಶೈವರು ಇನ್ನೊಂದು ಇರ್ತದ ಲಿಂಗಾಯತರು ಅಂತ, ಇನ್ನು ಮಠಗಳನ್ನು ಒಡೆದಾಕಕ್ಕೆ ಹೋಗ್ಬೇಡಿ. ದೊಡ್ಡ ಮಠಗಳು ಸಣ್ಣ ಮಠಗಳು, ಆ ಸಾಧು ಸಂತರು ತನ್ನ ಆಸ್ತಿ ಎಷ್ಟು ಮಠದ್ದು ಅಂತಿಲ್ಲ ಅವ್ರದ್ದು, ಇಡೀ ಪ್ರಪಂಚ ಬಂದು ಒಬ್ಬನೇ ದೇವರು ಸರ್ವದೇವ ನಮಸ್ಕಾರ ದೇಶವನ್ನು ಪ್ರತಿ ಗಚ್ಚತಿ ಒಬ್ಬನೇ ದೇವರು ಅಂತ ಹೇಳ್ಕೊಂಡು ಹೋಗ್ತಿರುತ್ತೆ. ಸ್ವಾಮಿಗಳನ್ನು ಕೂಡ ನೀವು ದೊಡ್ಡ ಮಠ ಸಣ್ಣ ಮಠ ಸಣ್ಣ ಮಠ ಸ್ವಾಮಿಗಳು ಇದನ್ನು ಖಂಡನೆ ಮಾಡ್ತಾರೆ, ದೊಡ್ಡ ಮಠ ಸ್ವಾಮಿಗಳು ಇದನ್ನು ಖಂಡನೆ ಮಾಡಿಲ್ಲ. ಈ ರೀತಿ ಸ್ವಾಮಿಗಳನ್ನು ಕೂಡ ಖಂಡನೆ ಮಾಡುವಂತ ಒಂದು ನೀಚ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಲ್ಲ. ಇದು ನಿಮ್ಮ ಕೊನೆ ದಿನಗಳು ಇವು, ನಿಮ್ಮ ರಾಜಕಾರಣಕ್ಕೆ ನಿಮ್ಮ ಪಕ್ಷಕ್ಕೆ. ಅದಕ್ಕೋಸ್ಕರ ಹೇಳಿದೆ ನಾನು, ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ತೀರಾ ಘೋಷಣೆ ಮಾಡಿ, ಇಲ್ಲ ನಿಮ್ಮ ಪಕ್ಷದ ನಾಯಕರು ಸಿದ್ದರಾಮಯ್ಯವರ ಹೇಳಿಕೆನ ನಾವು ಖಂಡನೆ ಮಾಡಿ ಅವ್ರು ವಜಾ ಮಾಡ್ತೀವಿ ಅಂತ ಹೇಳ್ತಾರೆ ಮಾಡಿ, ಯಾರು ಒಂದು ಉಳಿದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.